edition conducted by Deepali Pandit at Chennai. ಈಗ ನಾನು ಎಲ್ಲಿದ್ದೀನಿ ಹೇಳಿ? The smart city Mangalore. Yes. ಮ್ಯಾಂಗ್ಳೂರ್ ಅಂದಿದ ತಕ್ಷಣ ನಿಮ್ಗೆ ನೆನಪಾಗದೇನು ಹೇಳಿ? ಬೀಚ್. ಎಸ್, ನಾನು ಇವತ್ತು ನಿಮಗೆ ಬೀಚ್ ತೋರಿಸ್ಲಿಕ್ಕೆ ಕರ್ಕೊಂಡು ಬಂದಿದ್ದೀನಿ. ಅದಕ್ಕೂ ಮುಂಚೆ ನಾನು ನಿಮಗೆ ಈ ಫೋರ್ಟ್ ಬಗ್ಗೆ ಒಂದು ಹೇಳ್ತೀನಿ. ಇದು ಬೀಚ್ ತಣ್ಣೀರ್ ಬಾವಿ ಬೀಚ್ ಹತ್ರ ಇರ್ತಕ್ಕಂಥ ಒಂದು ಫೋರ್ಟ್, ಸುಲ್ತಾನ್ ಬತ್ತೇರಿ ಫೋರ್ಟ್ ಅಂತೇಳಿ. ಇದನ್ನು ಟಿಪ್ಪು ಸುಲ್ತಾನ್ ಅವರು 1753 ಕಟ್ಟಿಸಿರ್ತಕ್ಕಂಥದ್ದು. ಇದನ್ನು ವಾಚ್ ಟವರ್ ಅಂತ ಕರೀತಾರೆ. ಒನ್ ಆಫ್ ದ ಫೇಮಸ್ ಬೀಚ್ ಇನ್ ಮ್ಯಾಂಗಲೋರ್ ಅದು ತಣ್ಣೀರ್ ಬಾವಿ ಬೀಚ್. ನೋಡಿ, ಇದು ಸುಲ್ತಾನ್ ಬತ್ತೇರಿ ಫೋರ್ಟ್ ಅಂತ, ಇದನ್ನು ವಾಚ್ ಟವರ್ ಅಂತ ಕರೀತಾರೆ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಡೀ ಮಂಗಳೂರಲ್ಲಿ ನೀಟಾಗಿ ಕಾಣ್ತಾರೆ. ಬೀಚ್ಗೆ ರೀಚ್ ಆಗಬೇಕಾಗ್ತದೆ. ಸೊ ಫೆರಿ ಉಂಟು, ಆ ಫೆರಿಲಿ ನಾನು ನಿಮ್ಮನ್ನು ತಣ್ಣೀರ್ ಬಾವಿ ಬೀಚ್ಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಕಮ್ ಆನ್ ಗೈಸ್. ಫೆರಿ ಬರ್ತಾ ಇದೆ ಸುಲ್ತಾನ್ ಬತ್ತೇರಿಯಿಂದ ತಣ್ಣೀರ್ ಬಾವಿ ಬೀಚ್ಗೆ. ಈ ಫೆರಿ ಮೂಲಕನೇ ನಾವು ಹೋಗ್ಬೇಕಾಗ್ತದೆ. ತುಂಬಾ ಎಂಜಾಯ್ ಮಾಡ್ಬೋದು ನಾವು ನೇಚರ್ನ ಫೆರಿಲಿ ಹೋಗ್ಬೇಕಾದ್ರೆ. ಮಂಗಳೂರಿನ ಎಷ್ಟೊಂದು ಬೀಚ್ಗಳಲ್ಲಿ ಸೆಕೆಂಡ್ ಫೇಮಸ್ ಬೀಚ್ ಇದು. ಹಾಗೆಯೇ ಇಲ್ಲಿ ಟ್ರೀ ಪಾರ್ಕ್ ಸಹನೇ ಇದೆ. ಇಲ್ಲಿಗೆ ಬಂದರೆ ಮನಸ್ಸಿಗೆ ತುಂಬಾ ಖುಷಿ ಆಗ್ತದೆ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದು ಎಂಜಾಯ್ ಮಾಡಲಿಕ್ಕೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಹಾಗೆಯೇ ಸನ್ಸೆಟ್ ಸನ್ರೈಸ್ ನೋಡಲಿಕ್ಕೆ ಸಹ ತುಂಬಾ ಖುಷಿ ಆಗ್ತದೆ. ಇಲ್ಲಿನ ಒಂದು ಸ್ಪೆಷಲ್ ಏನಪ್ಪಾ ಅಂದರೆ ಲೆಫ್ಟ್ ಸೈಡ್ನಲ್ಲಿ ಬೀಚ್ ಇದೆ, ಹಾಗೆಯೇ ರೈಟ್ ಸೈಡ್ನಲ್ಲಿ ಪಾಮ್ ಟ್ರೀ ಪಾರ್ಕ್ ಇದೆ. ಫೋಟೋಶೂಟ್ಗಂತೂ ಒಳ್ಳೆ ಪ್ಲೇಸ್ ಇದು. ಎಷ್ಟೊಂದು ಫಿಲಮ್ ಶೂಟಿಂಗ್ ಸಹ ಇಲ್ಲಿ ನಡೆದಿದೆ. ಫ್ರೆಂಡ್ಸ್, ನೀವು ಸಹ ಮಂಗಳೂರಿಗೆ ಬನ್ನಿ. ನಿಮಗೆ ನೋಡಲಿಕ್ಕೆ ಒಳ್ಳೊಳ್ಳೆ ಪ್ಲೇಸಸ್ ಇದೆ. ಬಂದಾಗ ಈ ತಣ್ಣೀರ್ ಬಾವಿ ಬೀಚ್ ಮಿಸ್ ಮಾಡಬೇಡಿ. ತಣ್ಣೀರ್ ಬಾವಿ ಬೀಚಿಗೆ ಬಂದಾಗ ನನ್ಗೆ ಯಾವಾಗಲೂ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ನೆನಪಾಗುತ್ತೆ. ಅದು ಯಾವುದು ಅಂದರೆ ದಿಲ್ ಹಿ ಛೋಟಾ ಸಾ ಛೋಟಿ ಸಿ ಆಶಾ ಮಸ್ತಿ ಬರ ಮನ್ ಭೋಲಿ ಸಿ ಆಶಾ ಚಾಂದ ತಾರೋ ಕೋ ಚೂನೆ ಕಿ ಆಶಾ ಆಸಮಾನೋ ಮೇ ಉಡನೆ ಕಿ ಆಶಾ ದಿಲ್ ಹಿ ಛೋಟಾ ಸಾ ಛೋಟಿ ಸಿ ಆಶಾ ಮಸ್ತಿ ಭರೆ ಮನ್ ಭೋಲಿ ಸಿ ಆಶಾ